ಹಲೋ ನಮಸ್ಕಾರ ಒಂದು ಅಪರೂಪದ ಪ್ರಾಪರ್ಟಿ ನಾನು ನಿಮಗೋಸ್ಕರ ತಂದಿದ್ದೀನಿ ನಾನಿವತ್ತಿರೋದು ಮೈಸೂರು ವಿಜಯನಗರ ನಾಲ್ಕನೇ ಹಂತ ಎರಡನೇ ಘಟ್ಟ ಆದ ನಂತರ ಇರುವಂತಹ ಪಂಚಾಚಾರ್ಯ ಬಡಾವಣೆಯಲ್ಲಿ ನಾನು ನಿಂತೀನಿ ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ ಅಪರೂಪದ ಒಂದು ಪ್ರಾಪರ್ಟಿ ಗ್ರೌಂಡ್ ಫ್ಲೋರಲ್ಲಿ ಮಳಿಗೆ ಅಂದರೆ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಕಮರ್ಷಿಯಲ್ ಕಮ್ ರೆಸಿಡೆನ್ಷಿಯಲ್ ಗ್ರೌಂಡ್ ಫ್ಲೋರಲ್ಲಿ ಮಳಿಗೆಗಳಿದೆ ನೀವೇನು ನೋಡ್ತಾ ಇದ್ದೀರಾ ನೋಡಿ ಕಾರ್ನರ್ ಪ್ರಾಪರ್ಟಿ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಇದು ಕೆಳಗೆ ಮಳಿಗೆಗಳಿದೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಎರಡು ಬೆಡ್ರೂಮನೆ ಸೆಕೆಂಡ್ ಫ್ಲೋರ್ಲಿ ಎರಡು ಬೆಡ್ರೂಮನೆ ಸೊ ಟೋಟಲಿ ನೀವು ಮೂರು ಪೋರ್ಷನ್ ಅಥವಾ ನಾಲ್ಕು ಪೋರ್ಷನ್ ನಾಲ್ಕು ಪೋರ್ಷನ್ ಹೇಗೆಂದರೆ ಫಸ್ಟ್ ಫ್ಲೋರಲ್ಲಿ ಎರಡು ಬೆಡ್ರೂಮು ಸೆಕೆಂಡ್ ಫ್ಲೋರ್ ಎರಡು ಬೆಡ್ರೂಮ್ ಕೆಳಗಡೆ ಈ ಅಂಗಡಿ ಮುಂಗಟ್ಟುಗಳು ಏನು ನೋಡ್ತಾ ಇದ್ದೀರಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ನ ಎರಡು ಪೀಸಾಗಿ ಸಹ ಕೊಡ್ಬೋದು ಅದಕ್ಕೆ ಹೇಳಿದೆ ಫೋರ್ ಯೂನಿಟ್ಸ್ ನೀವು ರೆಂಟಲ್ ಅರ್ನಿಂಗ್ ಪ್ರಾಪರ್ಟಿ ದಿಸ್ ಇಸ್ ಅ ಬ್ರ್ಯಾಂಡ್ ಪ್ರಾಪರ್ಟಿ ಇದು ಇದರ ವಿಶೇಷತೆ ಏನು ಅಂತ ಹೇಳಬೇಕು ಅಂದರೆ ಇದರ ಲೊಕೇಶನ್ ನೋಡಿ ಇದರ ಮುಂಭಾಗದಲ್ಲಿರುವಂತಹ ಒಂದು ಭಾಗದಲ್ಲಿ ಅಂದರೆ ಇಲ್ಲಿಂದ ಗೋಗಾದಿ ಬಸವನಹಳ್ಳಿ ಮೇನ್ ಇದು ವಿಜಯನಗರ ನಾಲ್ಕನೇ ಹಂತ ಆದ ನಂತರ ಇರುವಂಥದ್ದು ಇದು ಬಸವನಹಳ್ಳಿಯಿಂದ ಟುವರ್ಡ್ಸ್ ಇದು ದಿಸ್ ವಿಲ್ ಲೀಡ್ ಟು ಹುಣಸೂರು ರಸ್ತೆ ಒಂದು ಕಡೆ ಬಸವನಹಳ್ಳಿ ಇದೆ ಇನ್ನೊಂದು ಕಡೆ ಹುಣಸೂರು ರಸ್ತೆಗೆ ಹೋಗುವಂಥ ವಿಜಯನಗರ ನಾಲ್ಕನೇ ಹಂತ ಎರಡನೇ ಘಟ್ಟ ಮುಗಿದ ನಂತರ ಇರುವಂತಹ ಪಂಚಾಚಾರ್ಯ ಬಡಾವಣೆಯಲ್ಲಿ ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದು ಮೇಲ್ಗಡೆ ಎರಡು ಬೆಡ್ರೂಮ್ ಮನೆ ಇದೆ ಫಸ್ಟ್ ಫ್ಲೋರಲ್ಲಿ ಅದ್ರ ಮೇಲ್ಗಡೆ ಅಂದರೆ ಸೆಕೆಂಡ್ ಫ್ಲೋರ್ರೆ ಇನ್ನೆರಡು ಬೆಡ್ರೂಮ್ ಮನೆ ಟೋಟಲ್ ಎರಡೆರಡು ಬೆಡ್ರೂಮ್ದು ಎರಡು ಮನೆ ಕಮರ್ಷಿಯಲ್ ಬಿಲ್ಡಿಂಗ್ ಇರುವಂತಹ ಸೇಲ್ಗಿರುವಂತಹ ಈ ಸೌತ್ ವೆಸ್ಟ್ ಕಾರ್ನರ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಹೊಸ ಬಿಲ್ಡಿಂಗ್ ಇದು ಸೇಲ್ಗಿದೆ ಮೈಸೂರು ವಿಜಯನಗರದಲ್ಲಿ ಇದರ ಬಗ್ಗೆ ಅಂದರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಪ್ರಾಪರ್ಟಿ ವೇಸಿಟ್ ಆ್ಯಂಡ್ ಅದರ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ ವಾಟ್ಸಪ್ ಮಾಡಿ ನಾವು ಸಿಗ್ತೀವಿ ಇದೇ ಥರ ವೀಡಿಯೋಗಳನ್ನ ತಗೊಂಡು ನಿಮ್ಮಲ್ಲಿ ಹಾಜರಾಗ್ತೀವಿ ಸ್ನೇಹಿತರೆ ಅಲ್ಲಿ ತನಕ